ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲ ಕಣು, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಇವರೆಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ. ನೀನ್ ಮಾತ್ರ ನಿನ್ನ ಹೆಂಡತಿ ಹತ್ರ ಪಿಸಿ ಪಿಸಿ ಅಂತಿದ್ಯಲ್ಲ, ನಿನ್ನ ಬುದ್ಧಿ ಇಲ್ವಾ? ಏನಜ್ಜಿ, ನನ್ನ ಹೆಂಡತಿ ಹತ್ರ ನಾನು ಮಾತಾಡೋದಕ್ಕೂ ಪರ್ಮಿಷನ್ ತಗೋಬೇಕಾ? ಫಸ್ಟ್ ನೈಟ್ ಎಲ್ಲ ರೆಡಿ ಆಗಿತ್ತು, ಅದನ್ನ ಇವಳು ಹಾಳು ಮಾಡಿದ್ಲು. ಜಾಲಿಯಾಗಿ ಹನಿಮೂನ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ರೆ ಅದನ್ನ ನೀವ್ ಕೇಳಿಸ್ತಾ ಇದ್ದೀರಾ? ಆಹಾ, ಅತ್ತೆ ನಿಮ್ಗೂ ಗೊತ್ತಿದೆ, ಅವರಿಬ್ರು ಮದ್ವೆ ಆಗಿ ಹತ್ತತ್ರ 2 ವರ್ಷ ಆಗ್ತಾ ಬಂತು. ಆದ್ರೂ ಅವರಿಬ್ರು ಇನ್ನೂ ಸಂಸಾರ ಜೀವನನ ಪ್ರಾರಂಭ ಮಾಡಿಲ್ಲ. ಫಸ್ಟ್ ಟೈಮ್ ಇಬ್ರು ಹೊರಗಡೆ ಹೋಗ್ತಾ ಇದ್ದಾರೆ. ಹೋಗ್ ಬರ್ಲಿ ಬಿಡಿ, ಹೇಗೂ ನಾವೆಲ್ಲ ಇರ್ತೀವಲ್ಲ. ಯಾರು ಎಲ್ಲಿಗೂ ಹೋಗ್ಬಾರ್ದು ಅಂತ ಹೇಳ್ದೆ ತಾನೇ? ಹ ಅತ್ತೆ, ಅವರಿಬ್ರು ಹೋಗ್ತಿರೋದು ಒಂದೇ ವಾರ. ಒಂದ್ ಕೆಲ್ಸ ಮಾಡಿ, ನೀವಿಬ್ರು ಹೋಗ್ಬಿಟ್ಟು ಬನ್ನಿ, ಬಂದ್ಮೇಲೆ ಪೂಜೆ ಇಟ್ಕೊಳ್ಳೋಣ. ನಾನ್ ಹೇಳ್ದಷ್ಟು ಕೇಳು, ಒಂದ್ ಸತಿ ನಾನ್ ತೀರ್ಮಾನ ಮಾಡಿದ್ರೆ ಮುಗೀತು, ಯಾವ್ದೇ ಕಾರಣಕ್ಕೂ ನಾನ್ ಬದಲಾಯಿಸಲ್ಲ. ಇದು ಸಾಮಾನ್ಯ ಪೂಜೆ ಅಂತ ಅಂದ್ಕೋಬೇಡಿ, ಯಾವಾಗ ಬೇಕಾದ್ರೂ ಮಾಡೋದಿಕ್ಕೆ. ಅದಕ್ಕೆ ಅಂತ ಒಂದ್ ದಿನ ಇದೆ, ಅದನ್ನ ಫಿಕ್ಸ್ ಮಾಡಿದೀವಿ. ಸೊಸೆ, ಇವಳು ಈ ಮನೆ ಸೊಸೆ ತಾನೆ? ಈ ಮನೆಗೆ ಸೇರಿದವಳು ತಾನೆ? ಅಂದ್ಮೇಲೆ ಇವಳು ಈ ಪೂಜೆಲ್ ಕುತ್ಕೊಂಡು ಭಾಗವಹಿಸಿದ್ರೆ ಇವಳಿಗೂ ಪುಣ್ಯ ಸಿಗತ್ತೆ, ತಿಳ್ಕೊ. ನೋಡ್ ಸೊಸೆ, ನನ್ ಮೊಮ್ಮಗಳ ಪರಿಸ್ಥಿತಿ ನೋಡು, ಹೇಗಿದ್ದಾಳೆ? ಇನ್ನೂ ಎಷ್ಟು ದಿನ ಅಂತ ಇವಳು ಹೀಗಿರ್ಬೇಕು ಹೇಳು? ನಿಗದಿಯಾಗಿರೋ ದೇವ್ರ ಪೂಜೆನ ಪೋಸ್ಟ್ಪನ್ ಮಾಡಕ್ಕಾಗತ್ತಾ? ಮಗ ಸೊಸೆಗೆ ಈ ಟ್ರಿಪ್ನ ಪೋಸ್ಟ್ಪನ್ ಮಾಡಕ್ಕಾಗಲ್ವಾ? ಈ ದೇವ್ರ ಪೂಜೆಗಿಂತ ಇವ್ರಿಗೆ ಹನಿಮೂನ್ ಟ್ರಿಪ್ಪೇ ಹೆಚ್ಚಾಗೋಯ್ತಾ? ಅದೇ ಅದು ರೀ ನೋಡು, ನಾನು ಈ ಮನೆಗೆ ಹಿರಿಯೋಳು, ಇಲ್ಲಿ ನಾನು ಹೇಳಿದ್ದೆ ಕಾನೂನು. ಈ ಪೂಜೆ ಮುಗಿಯೋವರೆಗೂ ಮನೆಯಿಂದ ಹೊರಗಡೆ ಯಾರು ಹೋಗ್ಕೂಡ್ದು. ಒಂದ್ ವೇಳೆ ಅದನ್ನು ಮೀರಿ ಹೊರಗಡೆ ಹೋಗ್ಬೇಕು ಅನ್ನೋ ಸ್ವಾರ್ಥಿಗಳಿದ್ರೆ ಧಾರಾಳವಾಗಿ ಹೋಗ್ಬೋದು, ನಾನ್ ಮಾತ್ರ ಬೇಡ ಅನ್ನಲ್ಲ. ಆದ್ರೆ ಒಂದ್ ವಿಷಯ, ಹಾಗೋದವರು ಮತ್ತೆ ಅವ್ರ ಈ ಮನೆ ವಸ್ಲನ್ನ ತುಳಿಬಾರ್ದು. ನನ್ನ ಹತ್ರ ಯಾವುದೇ ಸಂಬಂಧಗಳನ್ನು ಹೇಳ್ಕೊಂಡು ಬರಬಾರ್ದು, ಯಾರು ನನ್ನ ಹತ್ರ ಮಾತಾಡಬಾರ್ದು. ಅಜ್ಜಿ, ನಾವಿಲ್ಲೇ ಇರ್ತೀವಿ, ಎಲ್ಲ ಹೋಗಲ್ಲ, ಅನುಗೊಳ್ಳೆದಾಗ್ಲಿ. ನೀನೇನೋ ಒಪ್ಕೊಂಬಿಟ್ಟೆ ಇರ್ತೀನಿ ಅಂತ, ನಿನ್ ಗಂಡ ಒಪ್ಕೋಬೇಕಲ್ಲ. ಅವ್ರ ಹತ್ರ ನಾನು ಮಾತಾಡ್ತೀನಿ ಅಜ್ಜಿ, ಅವ್ರು ಇಲ್ಲ ಅನ್ನಲ್ಲ, ಕೇಳ್ತಾರೆ. ಅದು ಗೊತ್ತಿರೋ ವಿಷಯನೇ, ನೀನ್ ಏನ್ ಹೇಳಿದ್ರು ಅವನ್ ಕೇಳ್ತಾನೆ ಅಂತ. ನೋಡಿದೆ ಸೊಸೆ, ನೀನು ನಿನ್ ಮಗನ ಹೆತ್ತದೆ, ನಾನು 25 ವರ್ಷ ಇವನ್ನ ಎತ್ತಿ ಸಾಕದೆ, ಏನ್ ಪ್ರಯೋಜನ? ಅದು ಆಗಾಜಿ, ಆಗಿನೂ ನೀವು ನನ್ನ ಎತ್ಕೊಂಡ್ ಸಾಕದ್ರಿ, ಈಗ ಆಗತ್ತಾ? ನಿಮ್ಮಿಂದ ನಾನು ಎತ್ಕೊಳಕಾಗತ್ತಾ? ಸರಿ, ಎತ್ಕೊಳ್ಳಿ ನೋಡೋಣ. ಏಯ್ ನೋಡು, ಈ ಕೋತಿ ಚೇಷ್ಟೆ ಎಲ್ಲ ನಿನ್ ಹೆಂಡತಿ ಹತ್ರ ಇಟ್ಕೋ. ಸೊಸೆ, ಅತ್ತೆ ಕೇಳಿದೆ ಅವಳ ಮಾತನ? ನಿನ್ ಮಗ ಯಾರ ಮಾತು ಕೇಳದಿಲ್ವಂತೆ, ಅವಳ ಮಾತೇ ಕೇಳದಂತೆ, ಅಷ್ಟು ಶಕ್ತಿ ಇದೆ ಅಂತೆ ಅವಳ ಮಾತಲ್ಲಿ. ನೀನು ಕೇಳಿಸ್ಕೊಂಡ ಪ್ರತಾಪ? ಅಯ್ಯೋ ಅಜ್ಜಿ, ನಾನು ಅರ್ಥದಲ್ಲಿ ಹೇಳಿಲ್ಲ. ದುಷ್ಟ ಶಕ್ತಿಗಳ ಅಟ್ಟಾಸನ ಇಳಿಸೋದಿಕ್ಕೇನೆ ನಾನು ಈ ಕಾಳಿ ಪೂಜೆ ಮಾಡಿಸ್ತಾ ಇರೋದು. ಈ ಪೂಜೆ ಚೆನ್ನಾಗಿ ನಡೆದ್ಬಿಟ್ರೆ ನನ್ ಮೊಮ್ಮಗಳು ಗುಣ ಆಗ್ತಾಳೆ. ಈ ಮನೇಲಿರೋ ಎಲ್ಲ ದುಷ್ಟ ಶಕ್ತಿಗಳು ತಮ್ಮಷ್ಟಕ್ಕೆ ತಾವೇ ಓಡೋಗ್ಬಿಡ್ತಾವೆ. ನೋಡ್ತಾರೆ, ನೀವೇ ಎಲ್ರು ಕಣ್ಣಾರೆ ನೋಡ್ತೀರ. ನೋಡಿ, ನೀವೆಲ್ರು ಪೂಜೆಗೆ ತಯಾರಾಗಿ ಅಂತ ಹೇಳಿದ್ದಕ್ಕೆ ಕರ್ದೆ ಅಷ್ಟೇ, ಅರ್ಥ ಆಯ್ತಾ? ಅಲ್ಲಿಂದ್ರೆ
ನೀವು ಖಂಡಿತವಾಗ್ಲೂ ಈ ಪೂಜೆಗೆ ಬರಬೇಕು. ಈ ಪೂಜೆನ ನಾನು ಮಾಡ್ತಾ ಇರೋದು ನಿಮ್ಮ ಮಗಳಿಗೋಸ್ಕರನೇ. ಆಯ್ತತ್ತೆ, ಖಂಡಿತವಾಗ್ಲೂ ಬರ್ತೀನಿ. ಅನು, ಅನು ಪುಟ್ಟ, ಅಜ್ಜಿ ಚೆನ್ನಾಗಿರೋಳಿಗೆ ಕಾಳಿ ಪೂಜೆನ ನಡೆಸಿ ನಡೆಸಿ. ಅದ್ಯಾವ ಪೂಜೆ ನಡೆಸ್ತಿರೋ ನಾನು ನೋಡ್ತೀನಿ. ಸೇವಂತಿ, ಏನ್ ಸೂಪ್ ಇದು? ಅಯ್ಯೋ, ನೀವೇನು ಮಾತಾಡಿದ್ರೆ ಸುಮ್ಮನೆ ಬನ್ನಿ, ಇದು ಅನುಗೋಸ್ಕರ ಮಾಡಿರೋ ಸೂಪು. ಅಯ್ಯೋ, ನಡಿ. ಸೇವಂತಿ, ಇವಳಗ್ ಸೂಪ್ ಕುಡ್ಸೋದನ್ನ ನಾನ್ ನೋಡ್ಕೊಂಡು ನಿಂತ್ಕೋಬೇಕಾ? ನನ್ಗೇನು ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಸುಮ್ನೆ ಕೂತ್ಕೊಳ್ಳಿ ಸರ್. ಅಲ್ಲ ಸರ್, ಅನು ಪಾಪ ಇವಾಗಳು ನಮ್ ಜೊತೆ ಮಾತಾಡೋ ಪರಿಸ್ಥಿತಿನಲ್ಲಿದ್ದಾಳ, ಇವಳಿಗೆ ಸೂಪ್ ಕುಡ್ಸೋ ತನಕ ನನಗ್ ಬೋರ್ ಆಗೋದಿಲ್ವಾ? ಓಹೋ, ತಮ್ಮ ಬೇಜಾರ್ ಕಳೆಯೋದಕ್ಕೆ ನಾನು ಇಲ್ಲಿ ಬರಿ ಪಶು. ನಿನಗ್ ಗುಣ ಆಗ್ಬೇಕು ಅಂತ ಅಜ್ಜಿ ಆ ಪೂಜೆ ಈ ಪೂಜೆ ಮಾಡ್ಬೇಕು ಅಂತಿದ್ದಾರೆ. ಆದ್ರೆ ನಾ ನಿನಗ್ ಸರಿಯಾಗ್ ಪೂಜೆ ಮಾಡಿ ಎಲ್ರ ಮುಂದೆ ನಿನ್ ಬಂಡವಾಳನ ಬಯಲ್ ಮಾಡ್ತೀನಿ ಕಣೆ, ನೋಡ್ತಾ ಇರು. ಸೇವಂತಿ. ಏನ್ ಸರ್? ನಂದೊಂದ್ ಐಡಿಯಾ. ಐಡಿಯಾನಾ? ಹಾ, ಇವಳು ಎಷ್ಟೋ ಸಲಿ ಊಟದಲ್ಲಿ ವಿಷ ಹಾಕಿ ನಿನ್ನ ಸಾಯಿಸಕ್ ನೋಡಿದಾಳಲ್ವಾ? ಹಾಗೆ ಕಜ್ಜಾಯದಲ್ಲಿ ವಿಷ ಹಾಕಿ ಅಶ್ವಿನ ಸಾಯಿಸಕ್ ಹೋಗಿ ಅದನ್ನ ನಿಂತಲೇ ಕಟ್ಟಿದ್ಲಲ್ವಾ? ಹೌದು ಸರ್, ನಾನು ಯಾವ್ದನ್ನು ಮರ್ತಿಲ್ಲ. ಹಾ, ಮರ್ತಿಲ್ಲ ಹೌದು, ಆದ್ರೆ ನೀನೇನ್ ಅವಳಗ್ ತಿರ್ಗಿಸ್ಕೊಟ್ಟಿಲ್ವಲ್ಲ? ಸರ್, ನಮಗ್ ಕೆಡಕ್ ಮಾಡ್ದವ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು ಅಂತ ಹಿರಿಯರು ಸುಮ್ನೆ ಹೇಳಿದಾರ? ವಿಷ ವಿಕ್ಕಿದವನಿಗೆ ಷಡ್ರಸವನ್ನುಣಿಸಬೇಕು, ದ್ವೇಷ ಮಾಡಿದವನ ಪೋಷಿಸಲೇಬೇಕು, ಪುಸಿ ಮಾಡಿ ಕೆಡಿಸುವವನ ಹಾಡಿ ಹರಸಲೇಬೇಕು, ಮೋಸ ಮಾಡುವವನ ಹೆಸರು ಮಗನಿಗಿಡಬೇಕು ಅಂತ ದಾಸರು ಸುಮ್ನೆ ಹೇಳಿದಾರ? ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ ಅಷ್ಟೇ. ಓ, ನೀನ್ ಹಾಗೆ ಹೇಳ್ತಿದ್ಯಾ? ಆದ್ರೆ ಈ ತರ ತಪ್ಪ ಮೇಲೆ ತಪ್ಪು ಮಾಡ್ತಾ ಹೋದವ್ರನ್ನ ನಾವು ಕ್ಷಮಿಸ್ತಾ ಹೋದ್ರೆ ಈ ಭೂಮಿ ಸಹಿಸಲ್ಲ ಸೇವಂತಿ. ಸರಿ, ಒಂದ್ ಕೆಲ್ಸ ಮಾಡೋಣ. ರಾತ್ರಿ ಇವಳಿಗೆ ನೀನೆ ಊಟ ತಿನ್ಸು. ನಾನು ಇಲಿ ಪಾಷಾಣ ತಂದಿದ್ದೀನಿ, ಅದನ್ನ ಊಟದಲ್ಲಿ ಕಲಸಿ ತಿನ್ನಿಸ್ಬಿಟ್ರೆ ಇವಳು ನೆಮ್ಮದಿಯಾಗಿ ಪರಲೋಕ ಸೇರ್ಬಿಡ್ತಾಳೆ. ಅಯ್ಯೋ ಸರ್, ಅದೆಲ್ಲ ತಪ್ಪು. ಸೇವಂತಿ, ಇದೇ ಹಿರಿಯರು ಇನ್ನೊಂದ್ ಮಾತು ಹೇಳಿದ್ದಾರೆ ಗೊತ್ತಾ? ಏನು? ಯಾವುದನ್ನೇ ಆಗ್ಲಿ ನಾವು ಅಪಾತ್ರ ದಾನ ಮಾಡಬಾರ್ದು ಅಂತ. ನೋಡು ಸೇವಂತಿ, ನೀನು ಇಂಥವ್ರಿಗೆಲ್ಲ ಕರುಣೆ ತೋರಿಸ್ಲೇಬಾರ್ದು. ಜೀವದಾನ, ಕ್ಷಮಾದಾನ, ರಕ್ತದಾನ, ಅನ್ನದಾನ, ಯಾವ ದಾನಗಳನ್ನು ಮಾಡಬಾರ್ದು. ಸರ್ ನೋಡು ಸೇವಂತಿ, ಇವಳು ಜೀವಂತ ಶವ. ಇವಳನ್ನೇನಾದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿಸಿ ಇವಳು ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬಿಡ್ತೀನಿ. ಅಯ್ಯೋ ಬೇಡ ಸರ್. ಮತ್ತಿನ್ನೇನ್ ಸೇವಂತಿ, ಇವಳು ಬದುಕಿದ್ರು ಏನ್ ಪ್ರಯೋಜನ? ಅಲ್ಲ, ಇವಳಿಗೆ ಗುಣ ಆಗಿ ಪ್ರಜ್ಞೆ ಬಂದ್ರೆ ಓಕೆ, ಇಲ್ಲ ಅಂದ್ರೆ ಎಷ್ಟು ವರ್ಷ ಅಂತ ಹೀಗೆ ಕೂತಿರ್ತಾಳೆ. ಯಾಕಂದ್ರೆ ಪ್ರಜ್ಞೆ ಬರುವಂತ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಇವಳಿಗೆ ಅಷ್ಟು ವರ್ಷ ಯಾರ್ಯಾರು ಅಂತ ಬಂದು ಸೇವೆ ಮಾಡ್ತಾರೆ? ಇದಕ್ಕೆ ಹೇಳೋದು ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಇವಳೇ ಲಿವಿಂಗ್ ಎಕ್ಸಾಂಪಲ್. ಪಾಪ ಸರ್, ಅನು ಹೀಗಿದ್ರು ಕಷ್ಟ, ಗುಣ ಆದ್ರೂ ಕಷ್ಟ. ಗುಣ ಆದ್ರೆ ಪೊಲೀಸ್ನವ್ರು ತಗೊಂಡು ಹೋಗಿ ಜೈಲ್ಗೆ ಹಾಕ್ಬಿಡ್ತಾರಲ್ವಾ, ಆಮೇಲೆ ಜೀವನ ಪೂರ್ತಿ ಅಲ್ಲೇ ಕೊಳಿಬೇಕಾಗತ್ತಲ್ವಾ? ಅದಕ್ಕೆ ಅಲ್ವಾ ನಿನ್ನನ್ನ ಸುಟ್ಟು ಭಸ್ಮ ಮಾಡಕ್ ಹೊರಟಿದ್ದೀವಳು.
ಒಂದ್ ಕೆಲಸ ಮಾಡೋಣವಾ, ಈ ಬಾಡಿಗೆ ನಾವೇ ಮುಕ್ತಿ ಕೊಟ್ಬಿಡೋಣವಾ? ಸೊ ಇಲಿ ಪಾಷಾಣದ ಪ್ಲಾನು ಫಿಕ್ಸ್ ಅಲ್ವಾ? ಹಾ, ಪಾಷಾಣ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ತರ್ತೀನಿ. ಯಾಕೆ ಹೇಳು, ಕ್ವಾಲಿಟಿ ಚೆನ್ನಾಗಿರುತ್ತಲ್ವಾ? ಸೇವಂತಿ, ಫೋನ್ ನಿಂದ. ಸರ್, ಅದು ನನ್ನ ಮೊಬೈಲ್ ಅಲ್ಲ ಅನುದು. ನನ್ನ ಮೊಬೈಲ್ ಯಾವ್ದು ಅಂತ ನಿಮ್ಗೆ ಗೊತ್ತಾಗಲ್ವಾ? ಓ, ಅನುದಾ? ಫೋನ್ ಏನೋ ಸಖತ್ತಾಗಿದೆ. ಹೌದು, ಈಗ ಈ ಫೋನಿಂದ ಅನುಗೇನು ಉಪಯೋಗ? ಇವಳು ಯಾರ ಹತ್ರ ಮಾತಾಡೋದಕ್ಕೆ ಸಾಧ್ಯ? ಅಯ್ಯೋ, ಹೌದಲ್ವಾ ಸರ್, ಇವಳ ತರಾನೇ ಇವಳ ಫೋನು ಕೂಡ ಈಗ ಆಲ್ಮೋಸ್ಟ್ ಆಲ್ ಡೆಡ್ಡೆ. ಸೇವಂತಿ, ನಂದೊಂದು ಪ್ಲಾನು. ಯಾಕಿಷ್ಟು ಕಾಸ್ಟ್ಲಿ ಫೋನ್ ವೇಸ್ಟ್ ಮಾಡೋದು? ತಗೋ, ನೀನ್ ಇಟ್ಕೊಂಡ್ಬಿಡು. ಅಯ್ಯೋ ಬೇಡಪ್ಪ, ನನ್ಗೆ ಫೋನ್ ಬೇಡ. ನನ್ನ ಹತ್ರ ಇವಾಗ ಯಾವ ಫೋನ್ ಇದೆಯೋ ಅದೇ ಸಾಕು. ಅಯ್ಯೋ ಸೇವಂತಿ, ಇದು ಲೇಟೆಸ್ಟ್ ಮಾಡಲ್ಲ, ಯೋಚನೆ ಮಾಡು. ಅಯ್ಯೋ ಪರವಾಗಿಲ್ಲ ಸರ್, ಹಾಗೇನಾದ್ರೂ ನಂಗೆ ಬೇರೆ ಫೋನ್ ಬೇಕು ಅನ್ಸಿದ್ರೆ ನಮ್ಮ ಅರ್ಜುನ್ ಸರ್ ನನಗೆ ಹೊಸ ಫೋನ್ ಕೊಡಿಸ್ತಾರೆ. ಹೌದಾ? ಹೌದು, ಬೇಕಾದ್ರೆ ಇದನ್ನ ಅಜ್ಜಿ ಕೊಟ್ಬಿಡೋಣ. ಬೇಡ ಬೇಡ. ಸರ್, ಹೇಗಿದ್ರು ಇದವ್ರ ಮುದ್ದಿನ ಮೊಮ್ಮಗಳದಲ್ವಾ? ಸೇವಂತಿ, ಇಲ್ಲಿ ನೋಡಿಲಿ, ಇವಳು ಮೊಬೈಲ್ ಇಂದ ನೆನ್ನೆ ಚಂದ್ರಕಾಂತ್ ಮಾವನಿಗೆ ಕಾಲ್ ಆಗಿದೆ. ಸರ್, ಏನ್ ಹೇಳ್ತಿದ್ದೀರಾ ನೀವು? ನಾನು ಯಾಕೆ ಸುಳ್ಳು ಹೇಳಿ, ಬರೋಬರಿ 14 ನಿಮಿಷ ಮಾತಾಡಿದ್ದಾರೆ ನೋಡು. ಹೌದು, ಯಾರ್ ಸರ್ ಅವ್ರ ಜೊತೆ ಅಷ್ಟೊತ್ತು ಮಾತಾಡಿರೋದು? ಅದು ಅನು ಫೋನಿಂದ. ಇವಳಿಗಂತೂ ಮಾತಾಡೋದಕ್ ಆಗಲ್ಲ. ಒಂದ್ ನಿಮಿಷ ಇರಿ, ಅತ್ತೆನೆ ಕೇಳ್ಬಿಡೋಣ. ಸೇವಂತಿ, ಅಮ್ಮ ಯಾಕೆ ಇವಳು ಫೋನಿಂದ ಕಾಲ್ ಮಾಡ್ತಾರೆ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಹೌದು, ಅದು ನಿಜಾನೇ. ಒಂದ್ ವೇಳೆ ಅಜ್ಜಿ ಏನಾದ್ರು? ಏ, ಮತ್ತೆ ದಡ್ಡಿ ತರ ಯೋಚನೆ ಮಾಡ್ತಾ ಇದೀಯ ನೀನು. ಅಜ್ಜಿ ಹತ್ರ ಅವ್ರ ಫೋನ್ ಇದೆಯಲ್ವಾ? ಹೌದಲ್ವಾ ಸರ್. ಆದ್ರೂ ಅಜ್ಜಿ ಏನಾದ್ರೂ ಅವ್ರ ಫೋನ್ ಅನ್ನ ಕೆಳಗಡೆ ಮರ್ತು ಬಂದು ಮೇಲ್ಗಡೆ ಬಂದ್ಮೇಲೆ ಚಂದ್ರಕಾಂತ್ ಅಪ್ಪನ್ ಫೋನ್ ಮಾಡ್ಬೇಕು ಅನ್ಸ್ದಾಗ ಇವಳ ಮೊಬೈಲ್ ಅಲ್ಲಿ ಮಾಡಿದ್ರೆ? ಸರಿ, ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವ್ ಅಜ್ಜಿ ಹತ್ರ ಹೋಗಿ ವಿಚಾರಿಸೋಣವಾ? ಒಂದ್ ನಿಮಿಷ. ಬೇಡ, ಒಂದ್ ಕೆಲಸ ಮಾಡ್ತೀನಿ, ಚಂದ್ರಕಾಂತ್ ಮಾವನಿಗೆ ಕಾಲ್ ಮಾಡಿ ಕೇಳ್ತೀನಿ. ಹಾ ಹೌದು ಸರ್, ನನ್ಗೆ ಐಡಿಯಾನೇ ಹೊಡೆದಿರ್ಲಿಲ್ಲ, ನೀವು ಫೋನ್ ಮಾಡಿ ಕೇಳಿ ಸರ್. ಕೇಳಿಬಿಡ್ಲಾ ಸರ್, ಇನ್ನು ಕಣಿ ಕೇಳ್ತಿದ್ದೀರಲ್ಲ, ಫೋನ್ ಮಾಡಿ ಬೇಗ. ಸೇವಂತಿ, ಆದ್ರೂ ಬೇರೆಯವ್ರ ಫೋನ್ ಯೂಸ್ ಮಾಡೋದು ತಪ್ಪಲ್ವಾ? ಮುಳ್ಳನ್ನ ಮುಳ್ಳಿಂದಾನೆ ಕಿತ್ ಹಾಕೋದ್ರಲ್ಲಿ ಯಾವ ತಪ್ಪು ಇಲ್ಲ, ಫೋನ್ ಮಾಡಿ. ಅಲ್ಲ ಸೇವಂತಿ, ಹಿರಿಯರು ದಾಸರು ಇದಕ್ಕೇನು ಹೇಳಿಲ್ವಾ ಅಂತ? ಅಯ್ಯೋ ದೇವ್ರೆ, ಆವಾಗ ಮೊಬೈಲ್ ಇರ್ಲಿಲ್ಲ ಸರ್, ಈಗ ನೀವು ಬೇಗ ಮಾಡಿ. ಸರಿ ಬಿಡು, ನೀನ್ ಇಷ್ಟು ಭರವಸೆ ಕೊಟ್ಮೇಲೆ ನನಗೇನು, ಕೇಳೇ ಬಿಡ್ತೀನಿ. ಏನ್ ಸರ್?
ಚಂದ್ರಕಾಂತ್ ಮಾವ ಇಷ್ಟೊತ್ತಲ್ಲಿ ಮಲಗಿರಲ್ವಾ, ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅನ್ಸುತ್ತೆ. ನೋಡ್ತೀಯ ಸೇವಂತಿ, ಇಲ್ಲೇನೋ ನಡೀತಾ ಇದೆ. ನೀನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕಂಡು ಹಿಡಿಬಹುದು. ಸರ್, ನೀವಿಷ್ಟು ಹೇಳಿದ್ರಲ್ಲ, ಇನ್ಮೇಲೆ ಅನು ಬಗ್ಗೆ ತುಂಬಾ ಕೇರ್ ತಗೋತೀನಿ. ಅವಳು ಮಾತಾಡೋ ಹಾಗೆ ಮಾಡೋದೇ ನನ್ನ ಕೆಲಸ. ಸೇವಂತಿ, ಎಲ್ಲ ಕೆಲಸ ನೀನೇ ಮಾಡ್ತೀಯಲ್ಲಮ್ಮ, ಕೊಡು. ನಿನ್ ಕಷ್ಟ ಆಗಲ್ವಾ, ನಾನ್ ಮಾಡ್ತೀನಿ. ಏನ್ ನಿನ್ ಸೊಸೆ ದೊಡ್ಡ ಗಾನಂದಾರಿ ಕೆಲಸ ಮಾಡ್ತಿದ್ದಾಳೆ, ಆಗ್ತಿರೋದು ಒಗೆ. ಇದ್ ದೊಡ್ಡ ಕೆಲ್ಸನ ಅಲ್ಲ ಅತ್ತೆ, ಬೇರೆ ಕೆಲ್ಸನು ಮಾಡ್ತಾಳೆ. ಅಜ್ಜಿ ಅಜ್ಜಿ ಅದು ಒಗೆ ಆ ಕಡೆ ಅಜ್ಜಿ ಅಂತ ಬಂದ್ಬಿಟ್ಲು. ಅಯ್ಯೋ ಅಜ್ಜಿ, ಏನ್ ಗೊತ್ತಾ, ಮನೆಯಲ್ಲಿ ಸಾಮ್ರಾಣಿ ಹೊಗೆನ ಅವಾಗ ಅವಾಗ ಹಾಕ್ತಿರ್ಬೇಕಂತೆ, ಮನೆಗ್ ತುಂಬಾ ಒಳ್ಳೇದಂತೆ. ಮನೆಯಲ್ಲಿ ಏನೇ ದುಷ್ಟ ಶಕ್ತಿಗಳಿದ್ರು ಎಲ್ಲ ಓಡ್ ಹೋಗುತ್ತಂತೆ, ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ ಅಜ್ಜಿ. ಹೌದಾ, ಹಾಗಂತ ಬರ್ತಿದ್ದಾರ? ಏನು ದುಷ್ಟ ಶಕ್ತಿಗಳೇ ದುಷ್ಟ ಶಕ್ತಿಗಳನ್ನ ಓಡ್ಸೋದಿಕ್ಕೆ ಹೊಗೆ ಹಾಕ್ತಾರಂತ? ಓ ನಿಂತಾರ. ಅಮ್ಮ ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ನೀನ್ ನನ್ ಸೊಸೆನ ದುಷ್ಟ ಶಕ್ತಿ ಅದು ಇದು ಅಂತ ಈಯಾಳ್ಸ್ ಮಾತಾಡೋದು ನನ್ಗ್ಯಾಕೋ ಇಷ್ಟ ಆಗ್ತಿಲ್ಲ, ಸರಿನೂ ಅನ್ಸ್ತಿಲ್ಲ. ಹೌದಪ್ಪ, ತಪ್ಪು ನಂದೆ. ದುಷ್ಟ ಶಕ್ತಿ ಅಂತ ಹೇಳ್ಬಾರ್ದು, ದುಷ್ಟ ಶಕ್ತಿಗಾದ್ರೂ ಸ್ವಲ್ಪ ಒಳ್ಳೆ ಶಕ್ತಿ ಇರುತ್ತೆ, ಇದಕ್ಕಿಲ್ವಲ್ಲ. ನಿಜ ಹೇಳ್ಬೇಕಂದ್ರೆ ಇವಳ ದುರಾದೃಷ್ಟ ಅಂತಾನೆ ಕರಿಬೇಕು. ನಮಗ್ ತಟ್ಟಿರೋ ಶಾಪ ಇದು. ಅತ್ತೆ ಏನತ್ತೆ ಇದು, ಯಾಕ್ ನನ್ ಸೊಸೆ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀರ ನೀವು? ಅಬ್ಬಾಬಾಬಾ, ಏನು ಪೈಪೋಟಿಲಿ ಗಂಡ ಇಂಟಿಬ್ರು ನನ್ ಸೊಸೆ ನನ್ ಸೊಸೆ ಅಂತಿದ್ದೀರ? ನಿಮ್ ಸೊಸೆಗೆ ಹೇಳಿದ್ದು, ನನ್ ಸೊಸೆಗಲ್ಲ. ಅಯ್ಯೋ ತಗೊಂಡೋಗಿ ಆ ಕಡೆ, ಹೆಮ್ಮರುತ್ತೆ ನನಗೆ. ಅಜ್ಜಿ, ನೀವದ್ ಯಾರೋ ಮಂತ್ರವಾದಿನ ಕರ್ಕೊಂಡ್ ಬಂದು ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ. ಏ, ಅವಳು ಮಂತ್ರವಾದಿ ಅಲ್ಲ, ಯೋಗಿನಿ, ದೈವ ಸೊಂಬುತ್ತೆ. ಅದೆಲ್ಲ ನಿನ್ನಂತ ಬೂತುಗಳಿಗೆಲ್ಲ ಅರ್ಥ ಆಗುತ್ತೆ. ಅವಳಲ್ಲಿ ಒಂದು ದೈವ ಶಕ್ತಿ ಇದೆ ಗೊತ್ತಾ? ಸರಿ ಬಿಡಿ ಅಜ್ಜಿ. ಮನೆಯಲ್ಲಿ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಅದಕ್ಕಿಂತ ಮುಂಚೆ ಮನೇನ ಶುದ್ಧಿ ಮಾಡಿದ್ರೆ ಒಳ್ಳೇದಲ್ವಾ? ಅದಕ್ಕೆ ಮನೇಲೆಲ್ಲ ಸಾಮ್ರಾಣಿ ಹೊಗೆ ಹಾಕ್ತಿದ್ದೀನಿ. ಅಜ್ಜಿ, ಸಾಮ್ರಾಣಿ ಹೊಗೆ ಹಾಕೋದ್ರಿಂದ ಮನೆಯಲ್ಲಿ ಎಂಥ ಕೆಟ್ಟ ದೃಷ್ಟಿನೇ ಇದ್ರೂ ಎಲ್ಲ ಪರಿಹಾರ ಆಗೋಗುತ್ತಂತೆ. ನಿಮ್ಗೂ ತುಂಬಾ ದೃಷ್ಟಿ ಆಗಿರುತ್ತೆ, ನಿಮ್ಗೂ ಹೊಗೆ ಹಾಕ್ತೀನಿ. ನಾನೇನು ಮೆಡ್ಲಗಿದ್ ಬಂದಿದ್ದೀನ ತಗೊಂಡೋಗಿ ಆ ಕಡೆ. ಅಯ್ಯೋ ಅಜ್ಜಿ, ನಿಮಗ್ ದೃಷ್ಟಿ ಜಾಸ್ತಿ ಆಗಿದೆ ಜೈಲಿಗೆ ಹೋಗಿ ಬಂದಿರೋದಕ್ಕೆ, ಅದಕ್ಕೆ ನಿಮ್ ದೃಷ್ಟಿ ಹಿಡಿದು ಹೋಗ್ಲಿ ಅಂತ ಸಾಮ್ರಾಣಿ ಹೊಗೆ ಹಾಕ್ತಿದ್ದೀನಿ. ಏನೇ ಮಾತ್ ಮಾತ್ಕು, ನಾನು ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ, ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ಯಾ ಮತ್ತಿಗೆ? ನಾನ್ ಜೈಲ್ಗೆ ಹೋಗಿದ್ದು ನಿನ್ನಿಂದನೆ. ಅಜ್ಜಿ, ನೀವೇನಂದ್ರು ಪರವಾಗಿಲ್ಲ, ನೀವ್ ಚೆನ್ನಾಗಿರ್ಬೇಕು, ಅದೇ ನನ್ಗೆ ಮುಖ್ಯ. ನೋಡು, ಮರ್ಯಾದಿಂದ ಹೇಳ್ತಿದ್ದೀನಿ, ತಗೊಂಡು ಹೋಗು ಹೋಗು. ಬೇಡ ಅಂತ ಹೇಳ್ತಿದ್ದೀನಿ ತಾನೇ. ಅತ್ತೆ ಅವಳು ಏನ? ಅತ್ತೆ ನೀವು ಸ್ವಲ್ಪ ಸಮಾಧಾನವಾಗಿರಿ, ಸೇವಂತಿ ಮಾಡ್ತಿರೋದು ನಿಮ್ ಒಳ್ಳೇದಕ್ಕೆ ಅಲ್ವಾ? ಸೇವಂತಿ ನೀನ್ ಹಾಕಮ್ಮ, ಅತ್ತೆಗ್ ಹೊಗೆ ಹಾಕು. ಮಾವ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ, ಈ ಸಾಂಬ್ರಾಣಿ ಹೊಗೆ ಹಾಕೋದು ಬರೀ ದೈವ ಸಂಕಲ್ಪಕ್ಕಲ್ಲ, ಆರೋಗ್ಯ ಚೆನ್ನಾಗಿರ್ಬೇಕನ್ನೋದಕ್ಕೋಸ್ಕರನೂ ಇದನ್ನ ಯೂಸ್ ಮಾಡ್ತಾರೆ ಗೊತ್ತಾ? ಹೌದಾ? ಈಗ ನೋಡಿ, ನೆಗಡಿ ಕೆಮ್ಮು ಜ್ವರ ಏನಾದ್ರೂ ಇದ್ರೆ ಇದನ್ನ ಹಾಕೋದ್ರಿಂದ ಎಲ್ಲ ವಾಸಿ ಆಗೋಗುತ್ತೆ. ನಮಗ್ ಕಾಣಿಸ್ತಿರೋ ಅಂತ ಚಿಕ್ಕ ಪುಟ್ಟ ಕ್ರಿಮಿಕೀಟ ಏನಾದ್ರೂ ಮೈಗಂಟಿದ್ರೆ ಎಲ್ಲ ಹೊರಟೋಗುತ್ತೆ.
Is it so? Yes, Great Mama. ಅತ್ತೆ ನಿಮ್ಗೂ ತುಂಬಾ ದೃಷ್ಟಿ ಆಗಿದೆ. ಹಾಗ್ ನೋಡಕ್ ಹೋದ್ರೆ ತುಂಬಾ 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 ತುಂಬಾನೇ ದೃಷ್ಟಿ ಆಗಿರೋದು ನಿಮ್ಗೆನೆ. ಯಾಕೆ ಹೇಳಿ? ಇಷ್ಟು ಒಳ್ಳೆ ಅತ್ತೆ ಸಿಕ್ಕಿದಾರಲ್ಲ ಅದಕ್ಕೆ. ಅದನ್ನ ನೋಡಿ ಕೆಲವ್ರ ಕೈಲಿ ಸಹಿಸ್ಕೊಳಕಾಗಲ್ಲ, ಅವ್ರ ದೃಷ್ಟಿನೇ ಬಿದ್ದು ಹೋಗಿರುತ್ತೆ. ಅದಕ್ಕೆ ದೃಷ್ಟಿ ಹೋಗ್ಲಿ ಅಂತ ನಿಮ್ಗೆ ಇನ್ನೊಂದ್ ಸ್ವಲ್ಪ ಹೊಗೆ ಹಾಕ್ತೀನಿ. ಇದಕ್ಕೇನು ಕಮ್ಮಿ ಇಲ್ಲ, ಬಾಯಿ ಮುಚ್ಕೊಂಡು ಹೊಗೆ ಹಾಕೋಕೋಗು ಬಂದ್ಬಿಡ್ಲಿ ಹೇಳಕ್ಕೆ. ಅಜ್ಜಿ, ಅತ್ತೇನೆ ಈ ಮನೆ ಮಹಾರಾಣಿ, ಸಹಜವಾಗೆ ಅವ್ರಿಗೆ ಜಾಸ್ತಿ ದೃಷ್ಟಿ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಹೊಗೆ ಹಾಕ್ತಿದ್ದೀನಿ. ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟೇ ಆಗ್ಲಿ ನಿಮ್ ಸೊಸೆನೆ ಅಲ್ವಾ. ಅರ್ಜುನ್ ಜೊತೆ ಸೇರಿ ಸೇರಿ ಇವಳು ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾಳಮ್ಮ, ಇವಳ ಕಾಟ ತಡ್ಕೊಳಕ್ ಆಗ್ತಿಲ್ಲ. ಅಯ್ಯೋ ಚಿಕ್ಕಿ, ಇದು ಸಣ್ಣ ಪುಟ್ಟ ಕ್ರಿಮಿಕೀಟಗಳನ್ನ ಓಡಿಸೋದಕ್ಕೆ ಅಂತಿರೋದು. ದೊಡ್ಡ ದೊಡ್ಡ ಕ್ರಿಮಿಕೀಟಗಳಿಗೆ ಬೇರೆನೆ ಸಾಂಬ್ರಾಣಿ ಇದೆ, ಅದನ್ನ ತಗೊಂಡ್ ಬರ್ತೀನಿ. ಏಯ್, ನಿನ್ ಕೊಬ್ಬು ಜಾಸ್ತಿ ಆಯ್ತು ಕಣೆ. ಏಯ್ ನಿಂತ್ಕೊಳೆ, ನನ್ ರೂಮ್ ಕಡೆ ಯಾಕೆ ಹೋಗ್ತಿದ್ಯಾ? ಅಜ್ಜಿ, ಅನೂಕುನು ತುಂಬಾ ದೃಷ್ಟಿ ಆಗ್ಬಿಟ್ಟಿದೆ. ಸರಿಯಾಗಿ ಹೊಗೆ ಹಾಕಿದ್ರೆ, ಅಂದ್ರೆ ಚೆನ್ನಾಗಿ ಸಾಂಬ್ರಾಣಿ ಹೊಗೆ ಹಾಕಿದ್ರೆ ನೀವು ಮಾಡಿಸ್ಬೇಕು ಅನ್ಕೊಂಡಿದ್ದೀರಲ್ಲ ಪೂಜೆ, ಅದಕ್ಕೆ ಸ್ವಲ್ಪ ಸಹಾಯ ಆಗತ್ತೆ ಅಂತ.